ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ಅಮುಲ್ಸ್ ಕ್ಲಾಸಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು ಡಿಸೆಂಬರ್ ತಿಂಗಳಿನ ಪ್ರಚಲಿತ ಘಟನೆಗಳನ್ನು ಪ್ರಶ್ನೆ ಹಾಗೂ ಉತ್ತರಗಳ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಪಾರ್ಟ್ 1. ಸೊ ಮೊದಲನೇ ಪ್ರಶ್ನೆ, ಭಾಷಾ ಸಂಗಮ್ನ ಮೂಲಕ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಎಷ್ಟು ಭಾರತೀಯ ಭಾಷೆಗಳನ್ನು ಪರಿಚಯಿಸಲಾಗುವುದು? ಉತ್ತರ 22. ಭಾರತ ಸರ್ಕಾರ ಒಂದು ವಿಶಿಷ್ಟ ಪ್ರಯತ್ನವನ್ನು ಮಾಡ್ತಾ ಇದೆ, ಅದರ ಹೆಸರನ್ನು ಭಾಷಾ ಸಂಗಮ್ ಅಂತ ಇಡಲಾಗಿದೆ. ಇದರ ಮೂಲಕ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ 22 ಭಾಷೆಗಳನ್ನು ಪರಿಚಯಿಸಲಾಗುತ್ತೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ನ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಇದರ ಮೂಲಕ ಭಾಷೆಯ ಸಹಿಷ್ಣುತೆಯನ್ನು ಸುಧಾರಿಸುವುದು, ರಾಷ್ಟ್ರೀಯ ಏಕೀಕರಣವನ್ನು ಗೌರವಿಸುವುದು ಹಾಗೂ ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ. ಹಾಗೂ ಭಾಷೆಯನ್ನು ಕಲಿಯುವ ಮೂಲಕ ಆ ಭಾಗದ ಕಲೆ ಸಂಸ್ಕೃತಿಯ ಬಗ್ಗೆ ಕೂಡ ನಮಗೆ ಅರಿವು ಮೂಡುತ್ತೆ. ನೆಕ್ಸ್ಟ್ ಕ್ವೆಶನ್, 2018 ನವಂಬರ್ 21 ನವಂಬರ್ 30 ವಾರ್ಷಿಕ ಸಾಂಸ್ಕೃತಿಕ ಉತ್ಸವ ಸಾಂಗೈ ಉತ್ಸವವನ್ನು ಯಾವ ರಾಜ್ಯವು ಆಚರಿಸಿತು? ಉತ್ತರ ಮಣಿಪುರ. ಮಣಿಪುರದ ಪ್ರವಾಸೋದ್ಯಮ ಇಲಾಖೆ ಈ ಉತ್ಸವವನ್ನು ಆಯೋಜಿಸಿತ್ತು. ಇದನ್ನು ಹಿಂದೆ ಪ್ರವಾಸೋದ್ಯಮ ಉತ್ಸವ ಎಂದು ಕರೆಯಲಾಗ್ತಿತ್ತು, ಈಗ ಇದನ್ನು ಸಾಂಗೈ ಉತ್ಸವ ಅಂತ ಕರೀತಾರೆ. ಮಣಿಪುರದ ಕಲೆ ಸಂಸ್ಕೃತಿಯನ್ನು ಉಳಿದವರಿಗೆ ಪರಿಚಯಿಸುವುದು ಹಾಗೂ ಪ್ರವಾಸೋದ್ಯಮವನ್ನು ಹೆಚ್ಚಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶ. ನೆಕ್ಸ್ಟ್ ಕ್ವೆಶನ್, ಭಾರತೀಯ ರೈಲ್ವೆಯಿಂದ ಪ್ರಾರಂಭಿಸಲಾದ ಸಾಫ್ಟ್ವೇರ್ ಹೆಸರೇನು? ಉತ್ತರ ಇ ದೃಷ್ಟಿ. ಸೊ ಭಾರತೀಯ ರೈಲ್ವೆ ಸಚಿವಾಲಯ ಒಂದು ಹೊಸ ಸಾಫ್ಟ್ವೇರನ್ನು ಪ್ರಾರಂಭಿಸಿದೆ, ಅದರ ಹೆಸರು ಇ ದೃಷ್ಟಿ ಅಂತ. ಇದರ ಮೂಲಕ ರೈಲ್ವೆ ಮಂತ್ರಿಯು ಹಾಗೂ ರೈಲ್ವೆ ಸಚಿವಾಲಯವು ದೇಶದ ಎಲ್ಲ ರೈಲುಗಳ ಚಲನವಲನಗಳ ಬಗ್ಗೆ ಗಮನಹರಿಸಬಹುದು. ಸಾರ್ವಜನಿಕ ಕುಂದುಕೊರತೆ, ದೇಶಾದ್ಯಂತ ರೈಲುಗಳ ಚಲನೆ, ಅದರ ಸಮಯ ಹಾಗೂ ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ತಿಳಿಯಲು ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, December 1, 2018 30th ವಿಶ್ವ ಏಡ್ಸ್ ದಿನಾಚರಣೆಯ ವಿಷಯ ಯಾವುದು? ಸೊ December 1 ವಿಶ್ವ ಏಡ್ಸ್ ದಿನ ಅಂತ ಆಚರಿಸಲಾಗುತ್ತೆ. ಸೊ ಅದರ ಥೀಮ್ ಏನು ಅಂತ? ಉತ್ತರ, ನಿಮ್ಮ ಸ್ಥಿತಿಯನ್ನು ತಿಳಿಯಿರಿ, ಅಂದರೆ ನೋ ಯುವರ್ ಸ್ಟೇಟಸ್ ಅಂತ. ಎಚ್ ಐ ಯು ಜೊತೆ ವಾಸಿಸುವ ಜನರಿಗೆ ಬೆಂಬಲವನ್ನು ತೋರಿಸಲಿಕ್ಕಾಗಿ December 1 ವಿಶ್ವ ಏಡ್ಸ್ ದಿನ ಅಂತ ಆಚರಿಸಲಾಗುತ್ತೆ. 2018 ವಿಷಯ ಯಾವುದು ಏನಂದರೆ ನೋ ಯುವರ್ ಸ್ಟೇಟಸ್. ಸೊ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ, ನಿಮ್ಮ ಆರೋಗ್ಯ ಸ್ಥಿತಿಯ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ. ನೆಕ್ಸ್ಟ್ ಕ್ವೆಶನ್, ಸರ್ವೋಚ್ಚ ನ್ಯಾಯಾಲಯ ಮತ್ತು ಭಾರತದ ಉಚ್ಚ ನ್ಯಾಯಾಲಯಗಳ ಒಂದು ಚಿತ್ರಾತ್ಮಕ ವಾಸ್ತುಶಿಲ್ಪ ಎಂಬ ಪುಸ್ತಕದ ಲೇಖಕರ ಹೆಸರೇನು? ಸೊ ಇದು ಕನ್ನಡದಲ್ಲಿ ಹೆಸರು, ಆದರೆ ಇಂಗ್ಲೀಷಲ್ಲಿ ಈ ಪುಸ್ತಕದ ಟೈಟಲ್ ಏನಂದರೆ ದಿ ಆರ್ಕಿಟೆಕ್ಚರ್ ಆಫ್ ಜಸ್ಟಿಸ್, ಎ ಪಿಕ್ಚೋರಿಯಲ್ ವಾಕ್ ಆಫ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ಇಂಡಿಯನ್ ಹೈಕೋರ್ಟ್. ಈ ಪುಸ್ತಕದ ಲೇಖಕರು ಯಾರು ಅಂತ? ಉತ್ತರ, ವಿನಯ್ ಠಾಕೂರ್, ಅಮೋಘ್ ಠಾಕೂರ್. ಸೊ ಇವರು ಇಬ್ಬರು ತಂದೆ ಮಗ. ಈ ಪುಸ್ತಕವನ್ನು 2018 ನವಂಬರ್ 30 ಭಾರತದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ಬಿಡುಗಡೆ ಮಾಡಿದರು. ನೆಕ್ಸ್ಟ್ ಕ್ವೆಶನ್, 2019 11th ಬ್ರಿಕ್ಸ್ ಶೃಂಗಸಭೆಗೆ ಆತಿಥ್ಯ ವಹಿಸುವ ರಾಷ್ಟ್ರ ಯಾವುದು? ಬ್ರಿಕ್ಸ್ ಅಂದರೆ ಬ್ರೆಜಿಲ್, ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೀನಾ, ಎಸ್ ಅಂದರೆ ಸೌತ್ ಆಫ್ರಿಕಾ. ಈ ಶೃಂಗಸಭೆಯನ್ನು 2019 ಬ್ರೆಜಿಲ್ ಆತಿಥ್ಯ ವಹಿಸುತ್ತೆ. ಇದು 2017 ಚೀನಾದಲ್ಲಿ ನಡೆಯಲಿದೆ, ಅದು 9th ಬ್ರಿಕ್ಸ್ ಶೃಂಗಸಭೆ. ಹಾಗೂ 2018 ಅಂದರೆ 10th ಬ್ರಿಕ್ಸ್ ಶೃಂಗಸಭೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವ ಮಣ್ಣಿನ ದಿನ 2018 ಯಾವಾಗ ಪ್ರಪಂಚಾದ್ಯಂತ ಆಚರಿಸಲ್ಪಟ್ಟಿತು? ಉತ್ತರ, December 5. ಸೊ ಪ್ರತಿ ವರ್ಷ December 5 ವಿಶ್ವ ಮಣ್ಣಿನ ದಿನ ಅಥವಾ ಸಾಯಿಲ್ ಡೇ ಅಂತ ಆಚರಿಸಲಾಗುತ್ತೆ. ಮಣ್ಣಿನ ಮಾಲಿನ್ಯವನ್ನು ತಡೆಯಲು, ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ನವೀನ ಯಂಗ್ ಬಯೋಟೆಕ್ನಾಲಜಿಸ್ಟ್ ಪ್ರಶಸ್ತಿ 2018 ಪಡೆದ ಪ್ರಾಧ್ಯಾಪಕರ ಹೆಸರು ಏನು? ಉತ್ತರ, ಡಾಕ್ಟರ್ ರಜನೀಶ್ ಗಿರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಡಿ, IIT ಮಂಡಿಯ ಸಹಾಯಕ ಪ್ರಾಧ್ಯಾಪಕರಿವರು. ಇವರಿಗೆ ನವೀನ ಯುವ ಜೈವಿಕ ತಂತ್ರಜ್ಞಾನ ಪ್ರಶಸ್ತಿ ದೊರೆತಿದೆ. ಸೊ ಇವಿಷ್ಟು ಡಿಸೆಂಬರ್ ತಿಂಗಳಿನ ಕೆಲವು ಪ್ರಚಲಿತ ಘಟನೆಗಳು. ನಿಮಗೆ ಬೇರೆ ಯಾವುದಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.